ನಮ್ಮ ಎಸ್ ನೈನ್ ಟಿವಿ ವರದಿಗೆ ಸ್ಪಂದಿಸಿದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ. ಹೌದು, ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮೇಲೆ ಕ್ಷೇತ್ರದ ಜನ ಆಕ್ರೋಶ ವ್ಯಕ್ತಪಡಿಸಿದ ವರದಿಯನ್ನ ನಮ್ಮ ಎಸ್ ನೈನ್ ಟಿವಿಯಲ್ಲಿ ಪ್ರಸಾರವಾದ ಬೆನ್ನಲ್ಲೆ ಶಾಸಕ ಮಹೇಶ್ ಕುಮಟಳ್ಳಿ ಕ್ಷೇತ್ರಕ್ಕೆ ಆಗಮಿಸಿ ಕೋವಿಡ್ 19 ಗೆ ಸಂಬಂಧಿಸಿದಂತೆ ಎಂದು ತಾಲೂಕು ಅಧಿಕಾರಿಗಳ ಸಭೆಯನ್ನ ನಡೆಸಿದರು. ಸಭೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸೋಂಕಿನ ಪ್ರಮಾಣ ಹೇಗಿದೆ ಎಂಬುದರ ಮಾಹಿತಿ ಪಡೆದ ಶಾಸಕರು ತಕ್ಷಣ ಹಳ್ಳಿಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ಮಾಡುವಂತೆ ಅಧಿಕಾರಿಗಳಿಗೆ ಕಡಕ್ ಸೂಚನೆಯನ್ನ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ನನ್ನ ಆರೋಗ್ಯದಲ್ಲಿ ಏರುಪೇರು ಉಂಟಾದ ಪರಿಣಾಮ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಸದ್ಯ ಕೊಂಚ ಮಟ್ಟಿಗೆ ಚೇತರಿಕೆ ಕಂಡಿದ್ದು, ಪ್ರತಿದಿನ ನಾನು ತಾಲೂಕು ಆಡಳಿತ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಕ್ಷೇತ್ರದಲ್ಲಿರದ ಕಾರಣ ಯಾರು ಅನ್ಯಥಾ ಭಾವಿಸಬಾರದು ಎಂದರು. ಕಳೆದ ಬಾರಿ ನಾನಿಲ್ಲಿ ಬಂದಾಗ ಸವಿಸ್ತವಾಗಿ 100 ಬೆಡ್ ಕೋವಿಡ್ ಸೆಂಟರ್ ಮಾಡುವಂಥದ್ದು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ ಬಿಟ್ಟಿವಿ. ಆಮೇಲೆ ಮುಂದೆ ನನಗೂ ಕೂಡ ವೈಯಕ್ತಿಕವಾಗಿ ಸ್ವಲ್ಪ ಕೊರೋನಾ ಸೆಕೆಂಡ್ ಟೈಮ್ ಬಂದದ್ರಿಂದ ವೀಕ್ನೆಸ್ಸು ಹಲವಾರು ಅದನ್ನೆಲ್ಲ ಪದೇ ಪದೇ ಹೇಳ್ಬಾರ್ದು ನಾನು, ಅದು ಇರಲಿ. ಅದ ನಂತರ ನಾನು ಅವಿನ್ ಜೋರ್ ಜೊತೆಗೂ ಕೂಡ ಅವರು ಕೇಳಿದ್ರು, ಇಲ್ಲ ನೀವೀಗ ಹೇಗಿದ್ರೆ ಅತನಿಗೇನು ಬರಬೇಕತ್ರ ಅಂದಾಗ ನನಗೆ ಸ್ವಲ್ಪ ಹಿಂಗೆ ಇದ್ದೇವೆ, ನಾನು ಡೆಲಿ ಡಿಪಾರ್ಟ್ಮೆಂಟ್ ಜೊತೆಗೆ ಟಚ್ ಇದ್ದೀನಿ ಅಂತ ಅಂದಾಗ, ಇಲ್ಲ ಕರೆಕ್ಟ್ ಇದೆ, ನಾವು ಡಿ ಸಿ ಎಮ್ ಓರ್ ಇಲ್ಲಿ ಮಾಡ್ತೀವಿ ಅನ್ನೋಂಥದ್ದನ್ನು ತಿಳಿಸಿದರು. ಡಿ ಸಿ ಎಮ್ ಅವ್ರಿಗೆ ನಾನು ಬೆಂಗಳೂರಲ್ಲಿ ಕೂಡ ನಾವು ಎಲ್ಲ ಒಂದು 8-10 ಜನ ಎಮ್ ಎಲ್ ಎ ಹೋದಾಗ ಅವ್ರ ಜೊತೆಗೂ ಮಾತಾಡಿದ್ದೀನಿ. ಅವರು ಮಹೇಶ್ ನೀವೊಂದು ವಾರ ಇದನ್ನು ತೋರಿ, ನಾವು ಅಲ್ಲಿ 2 ದಿವಸ ಬಿಟ್ಟು ಹೋಗ್ತಾ ಇದ್ದೀನಿ, ಕಾನ್ಸಂಟ್ರೇಟನ್ ತೋತಾ ಇದ್ದೀನಿ ಅಂತ ಹೇಳಿದ್ರು. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮಗೆ ಹೆಮ್ಮೆ ಇದೆ. ಸನ್ಮಾನ್ಯ ಲಕ್ಷ್ಮಣ ಸೌದಿಜಿಯವರು ನಮ್ಮಲ್ಲಿ ಅದಾರೆ, ವಿಶೇಷವಾಗಿ ಮಾರ್ಗದರ್ಶಕರಾಗಿ ಹಿರಿಯರಾದಂಥ ಅವಿನ್ ಜಿಯವರ ಅದಾರೆ. ಈಗ ನಾವು ಮಾಡೀವಿ ಅನ್ನೋಕ್ಕಿಂತನೂ ನಾನು ಒಬ್ಬ ಶಾಸಕನಾಗಿ ಏನು ಮಾಡ್ತೇನೆ, ನನಗೇನು ನೀಗೋದಿಲ್ಲ, ನಾನು ಲಕ್ಷ್ಮಣ ಸೌದಿಜಿಯವ್ರಿಗೆ ಹೇಳ್ತೇನೆ. ಅದೇನು ಈಗ ಅವು ಮಾಡಿದ್ರು ಇವು ಅನ್ನೋಕ್ಕಿಂತ ನಾವೆಲ್ಲರೂ ಕೂಡ ನಮ್ಮದೇ ಆದಂಥ ಒಂದು ಪಾತ್ರವನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಯಾವುದು ನೀಗೋದಿಲ್ಲ, ಯಾವುದು ವಜ್ಜಿದೆ, ಅದನ್ನು ಲಕ್ಷ್ಮಣ ಸೌದಿಜಿಯವ್ರಿಗೆ ನಾವು ಮಾತಾಡ್ತೀವಿ, ಅವರಿಂದ ಸಹಕಾರ ತಗೊಂಡು ನಮ್ಮ ಮತಕ್ಷೇತ್ರ ಅಭಿವೃದ್ಧಿಗೆ ನಾವು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್, ಡಿವೈಎಸ್ಪಿ ಎಸ್ ವಿ ಗಿರೀಶ್, ಸಿಪಿಐ ಶಂಕರ್ ಗೌಡ್ ಬಸನಗೌಡರ್, ಪಿಎಸ್ಐ ಕುಮಾರ್ ಹಾಡ್ಕರ್, ತಾಲೂಕು ಪಂಚಾಯತ್ ಅಧಿಕಾರಿ ರವಿ ಬಂಗಾರಪ್ಪನವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರೇಮನಿ, ಎಸ್ ನೈನ್ ಟಿವಿ, ಅಥಣಿ.